आनेकल विधानसभा क्षेत्र मरसूरु ग्राम पंचायती कचेरी आवरण नाडप्रभु केंपेगौड़ जयंती मरसूरु ग्राम पंचायती अध्यक्षे सरिता वेंकटस्वामी अध्यक्षत सड़गर संभ्रमदिंद आचरिसलायितु। इन्नु इदे संदर्भदल्ली मरसूरु ग्राम पंचायती सदस्यरु हागू पंचायती सिब्बंदी वर्ग नाडप्रभु केंपेगौड़ भावचित्रक्के पुष्प नमन सल्लिसि ಕೆಂಪೇಗೌಡರಿಗೆ ಜೈಕಾರ ಹಾಕಿದ ದೃಶ್ಯಗಳು ಕಂಡುಬಂತು. ಇನ್ನು ಕಾರ್ಯಕ್ರಮದಲ್ಲಿ ಮರಸೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ವೆಂಕಟಸ್ವಾಮಿ ರೆಡ್ಡಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಡಿವಾಳ ಮಣಿಕಂಠ, ಪ್ರಭಾಕರ್ ರೆಡ್ಡಿ, ರಶ್ಮಿ ಅನಿಲ್, ನಾಗಲಕ್ಷ್ಮಿ ಮೋಹನ್, ಸುಧಾ ಮುರಳಿ, ಮಂಜುಳಾ ಸೋಮಣ್ಣ, ನಾಗರಾಜ್, ಮಂಜುನಾಥ್ ರೆಡ್ಡಿ, ಕಾರ್ಯದರ್ಶಿ ಯೋಗೀಶ್ ಮತ್ತು ಸಿಬ್ಬಂದಿ ವರ್ಗ ಭಾಗವಹಿಸಿದರು. ನಾಡಿನ ಸಮಸ್ತ ಜನತೆಗೆ ನಾಡಪ್ರಭು ಬೆಂಗಳೂರು ನಗರದ ನವ ನಿರ್ಮಾತ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು. ಕೆಂಪೇಗೌಡರು ವಿಜಯನಗರದ ಸಾಮ್ರಾಜ್ಯದ ಸಾಮಂತ ರಾಜ್ಯವಾಗಿದ್ದ ಯಲಂಕ ನಾಡಿನ ಪಾಳೆಗಾರರಾಗಿದ್ದರು. ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟೋದಕ್ಕೆ ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂದರೆ, ನಾಲ್ಕು, ಇವಾಗ ನಮ್ಮ ರಶ್ಮಿ ಮೇಡಮ್ ಹೇಳ್ದಂಗೆ ನಾಲ್ಕು ಕಡೆ ಒಂದು ಗೋಪುರಗಳನ್ನು ನಿರ್ಮಾಣ ಮಾಡಿದರು. ಇದನ್ನು ಇಷ್ಟರ ಮಟ್ಟಿಗೆ ಬೆಂಗಳೂರು ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದರು ಆ ಕಾಲಕ್ಕೆ ಅವರು. ಅದಕ್ಕೂ ಮೀರಿದಂಗೆ ಬೆಂಗಳೂರು ನಗರ ಅಭಿವೃದ್ಧಿ ಆಗಿದೆ ಅಂತ ಹೇಳ್ಬೋದು. ಮತ್ತು ಯಲಂಕದ ಒಂದು ಪಾಳೆಗಾರರು ಅಂತ ಹೇಳೋದಕ್ಕೆ ತುಂಬ ಒಂದು ಹೆಮ್ಮೆ ಆಗುತ್ತೆ. ಬೆಂಗಳೂರು ಹಲವಾರು ದೇವಾಲಯಗಳನ್ನು ಕಟ್ಟಿಸಿದ್ದಾರೆ, ಕೆರೆಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ, ವ್ಯಾಪಾರಕ್ಕೋಸ್ಕರ ಪೇಟೆಗಳ ನಿರ್ಮಾಣಗಳನ್ನು ಸಹ ಕೆಂಪೇಗೌಡರು ಮಾಡಿದ್ದಾರೆ. ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಎಲ್ಲ ಸದಸ್ಯರು ಸಹ ಬಂದು ಈ ದಿನ ಕೆಂಪೇಗೌಡರ ಒಂದು ಜಯಂತಿಯನ್ನು ನಮ್ಮ ಪಂಚಾಯಿತಿಯಲ್ಲಿ ಆಚರಣೆ ಮಾಡಲಾಗಿತ್ತು. ಎಲ್ರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮುಂದಿನ 23 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗುತ್ತಿರುವ ಸೆಂಟ್ರಲ್ ಪಾರ್ಕ್ ನಡುವೆ ಸ್ಥಾಪನೆಯಾಗುತ್ತಿರುವ 108 ಅಡಿ ಎತ್ತರದ ಲೋಹ ಪ್ರತಿಮೆ ಲೋಕಾರ್ಪಣೆ ಮುಂದಿನ ವರ್ಷದ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಲೋಕಾರ್ಪಣೆ ಮಾಡಲಾಗುತ್ತಂತ ಈ ಎಲ್ಲ ನಮ್ಮ BJP ಒಂದು ಪಾರ್ಟಿ ಪಕ್ಷದವರು ಪ್ರಕಟಿಸ್ತಾ ಇದ್ದಾರೆ. ಅದೊಂದು ಹೆಮ್ಮೆಯಿಂದ ಹೇಳ್ಕೊತೀನಿ. ನಮ್ಮ ಪಕ್ಷದವರು ಈ ಕೆಂಪೇಗೌಡರ ಪ್ರತಿಮೆಯನ್ನು ಅನಾವರಣ ಮಾಡ್ತಿದ್ದಾರೆ ಅಂತ ಈ ಮೂಲಕ ಹೇಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ನಾಡಪ್ರಭು ಕೆಂಪೇಗೌಡರಿಗೆ ಇವತ್ತು ನಾವು ಜನ್ಮದಿನದ ಶುಭಾಶಯಗಳು. ಬೆಂಗಳೂರನ್ನು ಕಟ್ಟಿ ಹಾಳಿದಂಥ ಪ್ರಭು, ಕೆರೆ ಕಟ್ಟೆಗಳ ಅಭಿವೃದ್ಧಿ ಮಾಡಿದಂಥವರು, ಜಾತಿ ವ್ಯವಸ್ಥೆಗಳನ್ನು ತೊಡಗಿಸಿ ಮೆಟ್ಟಿ ನಿಂತಹ ಮಹಾನ್ ನಾಯಕ ಕೆಂಪೇಗೌಡರು, ಅವರ ಒಂದು ಜನ್ಮದಿನವನ್ನು ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ. ಸಮಸ್ತ ನಾಡಿನ ಜನತೆಗೆ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು. ನಾವು ಮರಸೂರು ಗ್ರಾಮ ಪಂಚಾಯಿತಿಯಲ್ಲಿ ನಾಡಪ್ರಭುವಾದಂತಹ ಕೆಂಪೇಗೌಡರ ದಿನಾಚರಣೆಯನ್ನು ತುಂಬ ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ಏಕೆಂದರೆ ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದವರು. ಬೆಂಗಳೂರು ಜಿಲ್ಲೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಅದರ ಹೆಸರನ್ನು ಕಾಪಾಡಿಕೊಂಡಿದೆ. ಇದಕ್ಕೆ ಯಾಕೆ ಬೆಂಗಳೂರನ್ನೇ ಅವರು ಆಯ್ಕೆ ಮಾಡಿದ್ರು ಅಂದರೆ, ಎಲ್ಲ ನಾಯಿಗಳು, ಬೇಟೆ ನಾಯಿಗಳು ಮೊಲವನ್ನು ಅಟ್ಟಾಡಿಸ್ಕೊಂಡು ಹೋದರೆ, ಮೊಲ ನಾಯಿಯನ್ನೇ ಅಟ್ಟಾಡಿಸ್ಕೊಂಡು ಹೋದದ್ದನ್ನು ನೋಡಿದಂತಹ ಕೆಂಪೇಗೌಡರು ಇದೇ ಸೂಕ್ತವಾದ ಜಾಗ ಅಂತ ಬೆಂಗಳೂರನ್ನು ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಅನೇಕ ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ಈ ದಿನ ಬರೀ ಕೆಂಪೇಗೌಡರನ್ನೇ ಮಾತ್ರ ಅಲ್ಲ ನೆನೆಸ್ಕೊಳ್ಬೇಕಾಗಿರೋದು, ಅವರ ಸೊಸೆಯಾದಂತಹ ಲಕ್ಷ್ಮೀದೇವಿಯನ್ನು ಸಹ ನೆನೆಸ್ಕೊಳ್ಬೇಕು. ಏಕೆಂದರೆ 4 ದ್ವಾರಗಳನ್ನು ಕಟ್ಟುವಂತಹ ಸಮಯದಲ್ಲಿ ಒಂದು ದ್ವಾರದಲ್ಲಿ ಎಷ್ಟೇ ಸತಿ ನಿರ್ಮಿಸಿದರೂ ಅದು ಬಿದ್ದೋಗ್ತಾ ಇತ್ತಂತೆ. ಅಂತಹ ಸಮಯದಲ್ಲಿ ಜ್ಯೋತಿಷ್ಯರನ್ನು ಕೇಳಿದಾಗ ಒಂದು ಗರ್ಭಿಣಿಯನ್ನು ಬಲಿ ಕೊಡಬೇಕು ಅನ್ನೋ ಅಂತ ಹೇಳಿದಾಗ ಜ್ಯೋತಿಷ್ಯರು ನಾಡಪ್ರಭುವಾದಂತಹ ಕೆಂಪೇಗೌಡರು ಇದಕ್ಕೆ ಒಪ್ಪೋದಿಲ್ಲ. ಅವರು ತುಂಬಾ ದುಃಖಪಡ್ತಿದ್ರು, ನನ್ನ ಕನಸು ನನಸಾಗ್ತಾ ಇಲ್ವಲ್ಲ, ನಮ್ಮ ಬೆಂಗಳೂರನ್ನು ನಾಡನ್ನು ನಿರ್ಮಿಸೋದಕ್ಕೆ ನನ್ನ ಕೈಯಲ್ಲಿ ಆಗುತ್ತೋ ಇಲ್ಲೋ ಅಂತ ದುಃಖ ಪಡುವಾಗ ಅಂತಹ ಸಮಯದಲ್ಲಿ ಅವ್ರನ್ನ ಕೇಳದೆ ಅವ್ರು, ಯಾಕಂದರೆ ಅದಕ್ಕೆ ಒಪ್ಪೋದಿಲ್ಲ ಅಂತ ಅವ್ರಿಗೆ ಗೊತ್ತಿದ್ದು, ಅವರೇ ಹೋಗಿ ತಮ್ಮನ್ನು ತಾವೇ ಸ್ವತಃ ಬಲಿ ಕೊಡುವುದರ ಮುಖಾಂತರ ಅವರು ನಮ್ಮ ನಾಡಂತಹ ಬೆಂಗಳೂರನ್ನು ನಿರ್ಮಿಸುವುದರಲ್ಲಿ ಹೆಣ್ಣಾಗಿ ನಾವು ಇವತ್ತು ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಯಾಕಂದರೆ ಕೆಂಪೇಗೌಡರು ಎಂಥವರು ಅಂತ ಹೇಳೋದಕ್ಕೆ ಇದೊಂದು ನಿದರ್ಶನ. ತಾಯಿಗೆ, ಮಗುವಿಗಾಗಿ ತಾಯಿ ಬಲಿಯಾಗ್ತಾಳೆ, ಗಂಡನಿಗಾಗಿ ಒಂದು ಹೆಣ್ಣು ಬಲಿಯಾಗ್ತಾಳೆ, ಆದರೆ ಮಾವನಿಗಾಗಿ, ಮಾವನು ಪಟ್ಟಂತಹ ಆಸೆಗಾಗಿ ಒಂದು ಹೆಣ್ಣು ಬಲಿಯಾಗಿರೋದಂದರೆ
ಅವರು ತಾಯಿಯಾದಂತ ಲಕ್ಷ್ಮೀದೇವಿ ಅವರನ್ನ ಈ ದಿನ ಹೆಣ್ಣಾಗಿ ನಾವು ನೀವು ಎಲ್ಲರೂ ನೆನೆಸಿಕೊಳ್ಳಬೇಕು ಅದನ್ನ ಹೇಳ್ತಾ ಸಮಸ್ತ ನಾಡಿನ ಜನರಿಗೆ ಬೆಂಗಳೂರಿನವರಿಗೂ ಎಲ್ಲರಿಗೂ ನಾಡಪ್ರಭು ಕೆಂಪೇಗೌಡರ ಜನ್ಮದಿನದ ಶುಭಾಶಯಗಳು ನಮಸ್ಕಾರ ಈ ದಿನ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು ನಮ್ಮ ಪಂಚಾಯತಿಯಲ್ಲಿ ಎಲ್ಲರೂ ಸೇರಿ ಕೆಂಪೇಗೌಡರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಎಲ್ಲರಿಗೂ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ನಾಡಿನ ಸಮಸ್ತ ಜನತೆಗೆ ಬೆಂಗಳೂರನ್ನು ನಿರ್ಮಿಸಿರುವ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು ನಮ್ಮ ಮರಸೂರು ಗ್ರಾಮ ಪಂಚಾಯತಿಯಲ್ಲಿ ಕೆಂಪೇಗೌಡರ ಜಯಂತಿಯನ್ನು ನಾವು ವಿಜೃಂಭಣೆಯಿಂದ ಆಚರಿಸಿದೆವು ಅದಕ್ಕೆ ಎಲ್ಲರೂ ಬಂದಿದ್ದರು ಇದು ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿ ಬೆಳೆಸಿದ್ದಾರೆ ಅದರಿಂದ ಅವರ ಜಯಂತಿಯನ್ನು ಮಾಡಲು ತುಂಬಾ ಸಂತೋಷವಾಗುತ್ತದೆ ಎಲ್ಲರಿಗೂ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ನಾಡಪ್ರಭು ಕೆಂಪೇಗೌಡರ ಜನ್ಮದಿನದ ಶುಭಾಶಯಗಳು ಈ ದಿನ ನಮ್ಮ ಪಂಚಾಯತಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ಜನ್ಮದಿನವನ್ನು ಹಮ್ಮಿಕೊಂಡಿದ್ವಿ ಎಲ್ಲ ಸದಸ್ಯರು ಸಿಬ್ಬಂದಿ ವರ್ಗದವರು ಎಲ್ಲರೂ ಭಾಗವಹಿಸಿದ್ರು ತುಂಬಾ ವಿಜೃಂಭಣೆಯಿಂದ ಆಚರಿಸಿದ್ರಿ ಇದೇ ರೀತಿ ಮುಂದುವರಿಸಿಕೊಂಡು ಹೋಗ್ತೀವಿ ಅಂತ ಹೇಳಕ್ಕೆ